अरकलगूडु पट्टणवन्न स्वच्छवागि इट्टुकोळ्ळलु नागरिकरु सहकरिसबेकु एंदु तहसीलदार बसवरेड्डप्प रोणद हेळिदरु। अरकलगूडु पट्टणद कुवेंपु उद्यानदल्लिंदु एक तारीख एक घंटा एक दिवस कार्यक्रमक्के चालने नीडि मातनाडिद अवरु परिसरवन्न स्वच्छवागि इट्टुकोंडाग आरोग्यदायक बदुकु साध्य। स्वच्छते कुरितु प्रतियोब्बरु अरिवु मूडिसिकोंडु अगत्य स्वच्छता कार्यवन्न केवल ओंदु दिनक्के सीमितगोळिसदे दिननित्यद बदुकिनल्लि अळवडिसिकोळ्ळबेकु एंदरु। एक घंटा एक दिवस ई योजनेयल्लि नावेल्लरू सेरिकोंडु स्वच्छता अभियानवन्नु निर्वहिसोके ओंदु गंटे श्रमदान कार्यक्रम ई कुवेंपु पार्कनल्लि बेळगे 10 गंटेयिंद स्टार्ट माडिद्वि। ई श्रमदानदल्लि नम्म तालूकिन पट्टण पंचायतिय एल्ल चुनायित सदस्यरु हागू सिब्बंदि वर्गदवरु हागे अदे रीति तालूकिन एल्ल अधिकारी वर्ग सिब्बंदि वर्ग भागवहिसि नम्म पौर कार्मिकरन्नु कूर्कोंडु ई स्वच्छता केलसवन्नु स्टार्ट माडिद्वि। इदु ओंदु गंटेगे मात्र सीमितवल्ल ಇದು ನಿರಂತರವಾಗಿ ಇಡಿ ನಮ್ಮ ಪಟ್ಟಣವು ನಮ್ಮ ಮನೆ ಎಂದು ತಿಳಿಸುವ ರೀತಿ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಂಡು ಹೋಗೋದಕ್ಕೆ ಇಲ್ಲಿ ಸೇರಿರತಕ್ಕಂತ ಎಲ್ಲ ನಾವು ನಮ್ಮ ಶ್ರೇಯದ ಪ್ರತಿನಿಧಿಗಳು ಹಾಗೂ ಸರ್ಕಾರಿ ಸಿಬ್ಬಂದಿ ಅಧಿಕಾರಿಗಳು ಅದನ್ನು ಮನಸಲ್ಲಿ ಇಟ್ಕೊಂಡು ಈ ಸ್ವಚ್ಛತೆಯ ಪಟ್ಟಣ ಪಂಚಾಯಿತಿ ಸದಸ್ಯೆ ಎಚ್ಎಸ್ ರಶ್ಮಿ ಮಾತನಾಡಿ ಪ್ರತಿ ವರ್ಷ ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನದಂದು ಸ್ವಚ್ಛತಾ ಕಾರ್ಯಕ್ರಮವನ್ನ ಪಟ್ಟಣದ ಪಂಚಾಯಿತಿ ವತಿಯಿಂದ ಎಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ಸೇರಿ ಹಮ್ಮಿಕೊಳ್ಳುತ್ತಿದ್ದೆವು। ಈ ವರ್ಷ ಸರ್ಕಾರದ ನಿರ್ದೇಶನದಂತೆ ಅಕ್ಟೋಬರ್ 1 ರಂತೆ ಸ್ವಚ್ಛತಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರ ಜೊತೆಗೂಡಿ ಈ ದಿನ ಕೆಲಸ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸ ತಂದಿದೆ। ಮುಂದಿನ ದಿನಗಳಲ್ಲಿ ಪೌರ ಕಾರ್ಮಿಕರ ಜೊತೆ ಸೇರಿ ಹಲವಾರು ದೇವಸ್ಥಾನ ಮಸೀದಿ ಚರ್ಚ್ಗಳಲ್ಲಿ ಸ್ವಚ್ಛತೆಯನ್ನ ಕೈಜೋಡಿಸಲು ನಿರ್ಧರಿಸಿದ್ದು ಎಲ್ಲ ಸದಸ್ಯರುಗಳು ಇದಕ್ಕೆ ಸಹಕರಿಸಬೇಕು ಎಂದರು। ಅಕ್ಟೋಬರ್ 1 ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು ಅಂತ ಹೇಳಿದ್ರು। ನಾವು ಪ್ರತಿ ಸಲ ಗಾಂಧಿ ಜಯಂತಿ ದಿನ ಅಕ್ಟೋಬರ್ 2 ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ। ಆದರೆ ಸರ್ಕಾರ ಏನು ನಮಗೆ ರೂಲ್ಸ್ ಮಾಡಿದ ರೂಲ್ಸ್ ಪ್ರಕಾರ ಇವತ್ತು ಮಾನ್ಯ ತಹಸೀಲ್ದಾರ್ ಅವರು ನಮ್ಮ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗಳು ಹಾಗೂ ನಮ್ಮ ಪೌರ ಕಾರ್ಮಿಕರು ಸದಸ್ಯರು ನೌಕರ ವರ್ಗದವರು ಮತ್ತು ಸಮಾಜದ ಎಲ್ಲ ಸಂಘ ಸಂಸ್ಥೆಯವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ। ನಾವೇನು ಸ್ವಚ್ಛತೆಯನ್ನು ಮಾಡ್ತೀವಿ ಪ್ರತಿದಿನ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಸ್ವಚ್ಛತೆ ಮಾಡ್ತೀವಿ। ನಮ್ಮ ನಗರನ ಸ್ವಚ್ಛವಾಗಿಡುವಂತವರು ನಮ್ಮ ಪೌರ ಕಾರ್ಮಿಕರು ಅವರ ಜೊತೆಗೆ ಇವತ್ತು ನಾವು ಕೈ ಜೋಡಿಸಿ ಅವರ ಜೊತೆ ಕೆಲಸ ಮಾಡಿದ್ದು ಬಹಳ ಸಂತೋಷವಾಗಿದೆ। ಈ ಕಾರ್ಯಕ್ರಮದಲ್ಲಿ ಏನು ನಾವು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿತ್ತು। ಆ ಉದ್ದೇಶದಂತೆ ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೀವಿ। ಈ ಕಾರ್ಯಕ್ರಮ ಹಿಂಗೆ ಮುಂದುವರಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಹಂಗೆ ಮುಂದೆ ಹೊರಿಸ್ತೀವಿ ಅನ್ನೋದು ನನ್ನ ಅಭಿಪ್ರಾಯ। ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕೃಷ್ಣಯ್ಯ ಸುಭಾನ್ ಶರೀಫ್ ಹೂವಣ್ಣ ಪ್ರದೀಪ್ ಕುಮಾರ್ ಅನಿಕೇತನ್ ಅಬ್ದುಲ್ ವಾಸಿದ್ ಸಾಮಾಜಿಕ ಅರಣ್ಯ ಇಲಾಖೆ ಅಧಿಕಾರಿ ಹೇಮಂತ್ ಕುಮಾರ್ ಅಬಕಾರಿ ಇಲಾಖೆ ಅಧಿಕಾರಿ ಪದ್ಮಾ ಸೇರಿದಂತೆ ಇತರರಿದ್ದರು।